ಸುಬ್ಬಲಕ್ಷ್ಮಿ, ನಾನು ಹಿಂಗೆ ಹೇಗೆ ಹೇಳಲಿ? ನನ್ನ ಮನಸ್ತಾಪ ಏನಿರ್ಬೋದು, ಆದರೆ ನಮ್ಮ ಮಗನಿಗೋಸ್ಕರ ನೀನು ಇಷ್ಟು ಕಷ್ಟಪಡ್ತಿದ್ಯಲ್ಲ, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸಾಕು ಸಾಕು, ಯಾವುದೋ ಡಬ್ಬ ನಾಟಕನ ಫ್ರೀಯಾಗಿ ನೋಡ್ದಂಗೆ ಆಗ್ತೈತೆ. ನಾನು ಯಾವಾಗಲೂ ಒಳ್ಳೆ ನಾಟಕನ ಟಿಕೆಟ್ ತಕೊಂಡೇ ನೋಡೋದು. ನಿಮ್ಮ ಪ್ರೀಸ್ ಒನ್ ವಸಿ ನಿಲ್ಲಿಸ್ತೀರಾ? ನಿಮ್ಮ ಮಾತುಗಳಿಗೆಲ್ಲ ಮರಳಾಗಕ್ಕೆ ನಾನು ಹಳೆ ಸುಬ್ಬಲಕ್ಷ್ಮಿ ಅಲ್ಲ. ಸುಬ್ಬಲಕ್ಷ್ಮಿ ಅವರ, ನಿಮ್ಮ ಅತ್ತೆ ಫೋನ್ ಮಾಡಿದ್ರು. ನಿಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದ್ಯಾ, ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತಿಲ್ವಾ ಅಂತ ಕೇಳಿದ್ರು. ನಮ್ಮಮ್ಮನೂ ಇವ್ನು ತಾಳಕ್ಕೆ ರಾಗ ಹಾಡ್ತಿದ್ದಾರೆ. ಹಾಗೆ ಕೇಳೋದಾದ್ರೆ ನೇರವಾಗಿ ಸುಬ್ಬಿಗೆ ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ, ಇವನ್ಗೆ ಯಾಕೆ ಕಾಲ್ ಮಾಡಬೇಕು? ಸಾ, ನಾನು ಮಾಡೋ ಕೆಲಸದಾಗೆ ಕಲ್ಲಾಕಕ್ಕೆ ಕಿರುಬುಗಳಿರ್ತವೆ ಅಂತ ಅತ್ತೆಗೋ ಸಿಟ್ಟು ಎನ್ಸನು. ಅದಕ್ಕೆ ನಾವು ಇಂಥ ಕಿರುಬುಗಳಿಂದ ದೂರ ಇದ್ರೆ ಅವರಲ್ಲಿ ಆರಾಮಾಗಿರ್ತಾರೆ. ಸುಬ್ಬಲಕ್ಷ್ಮಿ, ನಿಮ್ದು ಅತಿ ಆಯ್ತು ಗೊತ್ತಾಯ್ತಲ್ವಾ? ಬಟ್ ಇನ್ನೂ ಯಾಕೆ ಇಲ್ಲೇ ಇದ್ದೀರಾ? ಸಾ, ನನಗಿನ್ನು ಗೊತ್ತಾಯ್ತದೆ, ನಾವು ಹೊರಡೋಣವಾ? ಸರಿ, ಹೊರಡೋಣ. ಮತ್ತೆ ಸುಬ್ಬಲಕ್ಷ್ಮಿ, ನಾನೇ ಇದ್ದೀನಲ್ಲ, ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ನೋಡಿದ್ರ ಸಾ, ಬಾ 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 ಅಂತ ಕೋಳಿನ ಪೂಸಿ ಹೊಡೆದು ಕರಿಯೋದು. ಪಾಪದ ಕೋಳಿ, ಏನೋ ಪೂಸಿ ಹೊಡೆದು ಕರಿತವ್ರಲ್ಲ ಅಂತ ಹತ್ರಕ್ಕೆ ಹೋದ್ರೆ ಗಬಕ್ಕಂತ ಹಿಡಿದು ಕಡ್ದಾಕ್ಬಿಡೋದು. ಆಯ್ತು ಬನ್ನಿ. ಅಂದ್ರೆ ನಾನಿಂಗೆ ಡ್ರಾಪ್ ಮಾಡ್ಲಾ? ನೀವು ಇಲ್ಲಿಂದ ಹೊರಟ್ರೆ ನಾವು ಬಾಗ್ಲಾಕೊಂಡು ಮನೆಗೆ ಹೋಯ್ತೀವಿ ಅಂತ ಹೇಳಿದ್ದು. ಅರುಣ್ ಸಾರ್ ನನ್ನ ಡ್ರಾಪ್ ಮಾಡ್ತಾರೆ, ನೀವಿನ್ ಹೊರಡಿ. ಹೊರಡಿ ಅಂದೇ